ಇನ್ನು ಕೆಆರ್ಎಸ್ ಡ್ಯಾಮ್ ಬಿರುಕು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಪ್ರತಿಕ್ರಿಯಿಸಿದ್ದಾರೆ. ಕೆಆರ್ಎಸ್ ಡ್ಯಾಮ್ ಬಿರುಕು ಬಿಟ್ಟಿಲ್ಲ, ರೈತರು ಆತಂಕ ಪಡಬೇಕಿಲ್ಲ, ಡ್ಯಾಮ್ ಬಗ್ಗೆ ಸರ್ಕಾರಕ್ಕೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದೇವೆ ಅಂತ ಕಾವೇರಿ ನೀರಾವರಿ ಇಂಜಿನಿಯರ್ ವಿಜಯ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಸದೆ ಸುಮಲತಾ ಅಂಬರೀಶ್ ಅವರಿಗೂ ಕೂಡ ಮಾಹಿತಿಯನ್ನ ನೀಡಲಾಗಿದೆ. ವಿವಾದ ಶುರುವಾದ ಬಳಿಕ ಪರಿಶೀಲನೆ ಮಾಡಿ ವರದಿ ನೀಡಿದ್ದೇವೆ ಅಂದಿದ್ದಾರೆ ಕಾವೇರಿ ನೀರಾವರಿ ಇಂಜಿನಿಯರ್ ವಿಜಯ್ ಕುಮಾರ್. ಡ್ಯಾಮ್ ಬಗ್ಗೆ ಸರ್ಕಾರಕ್ಕೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದು ರೈತರು ಆತಂಕ ಪಡಬೇಕಿಲ್ಲ, ಡ್ಯಾಮ್ ಬಿರುಕು ಬಿಟ್ಟಿಲ್ಲ, ಕೆಆರ್ಎಸ್ ಡ್ಯಾಮ್ ನಲ್ಲಿ ಗೇಟ್ ಬದಲಾವಣೆಯ ಕಾರ್ಯ ಮಾಡುತ್ತಾ ಇದ್ದೇವಷ್ಟೇ, 158 ಗೇಟ್ ಗಳಿಗೆ ಸ್ಕೇಡಾ ತಂತ್ರಜ್ಞಾನ ಅಳವಡಿಕೆಯಾಗ್ತಾ ಇದೆ. ಡ್ಯಾಮ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಸರ್ಕಾರಕ್ಕೂ ಸುಮಲತಾ ಅಂಬರೀಶ್ ಅವರಿಗೂ ಕೂಡ ನೀಡಲಾಗಿದೆ ಅಂತ. ದಿನಾಂಕ 3/7/2021 ದಿಶಾ ಮೀಟಿಂಗ್ ನಲ್ಲಿ ನಾನು ಸನ್ಮಾನ್ಯ ಎಂಪಿ ಮೇಡಂ ಅವರಿಗೆ ತಿಳಿಸಿದ ಹಾಗೆ ನಾನು ಇನ್ನು ಸ್ಪಷ್ಟೀಕರಣ ಕೊಡೋದು ಬಯಸಿದ್ದೇನೆ ಅಂತಂದರೆ, ಪ್ರತಿ ಡ್ಯಾಮ್ಗೂ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಡ್ಯಾಮ್ಗಳನ್ನು ಒಂದು ಡ್ಯಾಮ್ ಸೇಫ್ಟಿ ರಿವ್ಯೂ ಪ್ಯಾನೆಲ್ ಅಂತ ಮೇಜರ್ ಡ್ಯಾಮ್ಸ್ಗೆ ಇರುತ್ತೆ, ಮೈನರ್ ಡ್ಯಾಮ್ಸ್ಗೆ ಡ್ಯಾಮ್ ಸೇಫ್ಟಿ ರಿವ್ಯೂ ಟೀಮ್ ಅಂತ ಇರುತ್ತೆ. ಅದಕ್ಕೆ ಸ್ಟೇಟ್ ಲೆವೆಲ್ ಆಫೀಸರ್ಸು ಮತ್ತು ಸ್ಟೇಟ್ ಲೆವೆಲ್ ಇರಿಗೇಷನ್ ಆಫೀಸರ್ಸು ಮತ್ತು ನ್ಯಾಷನಲ್ ಲೆವೆಲ್ ಎಕ್ಸ್ಪರ್ಟ್ಸು ಎಲ್ಲ ಕಮಿಟಿನಲ್ಲಿರ್ತಾರೆ. ಅವರು ದಿನಾಂಕ 22 ಮೇ 2014 ನಮ್ಮ ಕೆ ಆರ್ ಎಸ್ ಡ್ಯಾಮನ್ನು ಇನ್ಸ್ಪೆಕ್ಟ್ ಮಾಡಿ ಕೆಲವು ಡೀಟೇಲ್ಸನ್ನು ಕೇಳಿದ್ದಾರೆ. ನಾವು ಸಿ ಡಬ್ಲ್ಯೂ ಪಿ ಆರ್ ಎಸ್ ಪೂರ್ಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಫಿಷಿಯಲಾಗಿ ಎಂಗೇಜ್ ಮಾಡಿಕೊಂಡು ಡ್ಯಾಮನ್ನು ಸುಮಾರು ಒಂದು 7-8 ಸಾರಿ ಅವರು ಬಂದು ಇನ್ಸ್ಪೆಕ್ಟ್ ಮಾಡಿ ತಾವು ಬಂದು ಅದನ್ನು ನೋಡ್ಬೋದು. ಮತ್ತು ಆಫ್ಟರ್ ಗ್ರೌಟಿಂಗ್ ಅದನ್ನು ಟೆಸ್ಟ್ ಮಾಡಿಸಿದ್ದೀವಿ. ಟೆಸ್ಟ್ ಮಾಡಿಸಿದಾಗ ಎಲ್ಲ ಕಡೆಯೂ ವಿತಿನ್ 5 ಬಂದಿದೆ ಲೂಸ್ ಅನ್ ವ್ಯಾಲ್ಯೂ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಮ್ಮ ಡ್ಯಾಮಲ್ಲಿ ಯಾವುದೇ ಬಿರುಕಿಲ್ಲ, ಅದು ಸೇಫ್ ಆಗಿದೆ. ಇದನ್ನೇ ಕೊಟ್ಟಿದ್ದೀವಿ. ಇದಲ್ದೇ ಆಮೇಲೆ ಈಗ ಔಟ್ ಆಫ್ 136 ಗೇಟ್ಸ್ ಅದನ್ನು ಈ ಗ್ರೌಟಿಂಗಿಗೆ ನಾವು 67 ಕೋಟಿ ಖರ್ಚು ಮಾಡಿದ್ದೀವಿ. 67 ಕೋಟಿ ಖರ್ಚು ಮಾಡಿ ಅಪ್ಸ್ಟ್ರೀಮ್ ಸೈಡ್ ಆಫ್ ದಿ ಬಾಡಿ ಪಾಯಿಂಟಿಂಗ್ ಮಾಡಿದ್ದೀವಿ, ಮತ್ತು ಬಾಡಿ ಡ್ಯಾಮ್ ಬಾಡಿನ ಗ್ರೌಟಿಂಗ್ ಮಾಡಿದ್ದೀವಿ. ಈಗ ನೋಡುವ ಅದಕ್ಕೆ ನಮ್ಮ ಸೆಂಟ್ರಲ್ ವಾಟರ್ ಕಮಿಷನಿಂದ ನಮಗೆ ಅವಾರ್ಡ್ ಬಂದಿದೆ, ಒಳ್ಳೆ ಕೆಲಸ ಆಗಿದೆ ಅಂತ ಅವಾರ್ಡನ್ನು ಮಾಡಿದೆ. ಈಗ ಅದೇ ಪ್ಯಾಕೇಜಲ್ಲಿ ಗೇಟ್ಗಳನ್ನು 59 ಕೋಟಿನಲ್ಲಿ 136 ಗೇಟನ್ನು ರೀಪ್ಲೇಸ್ ಮಾಡೋದಕ್ಕೆ, ಮತ್ತು ಅವಕ್ಕೆಲ್ಲ ಸ್ಕಾಡಾ ಅಂತ ಮಾಡಿದ್ದೀವಿ. ಸ್ಕಾಡಾ ಅಂದರೆ ನಾವೇನು ಇನ್ಫ್ಲೋ ಬತ್ತು ಅಂತ ತಕ್ಷಣ ಸುಮ್ಮನೆ ಒಂದು ಬಟನ್ ಒತ್ತಿದ್ರೆ ಸಾಕು, ಎಲ್ಲ ಡ್ಯಾಮ್ಗಳು ಗೇಟ್ಗಳನ್ನ ಓಪನ್ ಆಗಬೇಕು ಎಷ್ಟು ಬೇಕಷ್ಟು. ಆ ಥರ ನಾವೆಲ್ಲ ಮಾಡೋದಕ್ಕೆ ಕಾರ್ಯಪ್ರವೃತ್ತರಾಗಿದ್ದೀವಿ. ಮತ್ತು ಅದಕ್ಕೆ ಈಗ 136 ಗೇಟಲ್ಲಿ ಈಗ 28 ಗೇಟ್ ಕಂಪ್ಲೀಟ್ ಆಗಿದೆ. ಈ ಕಂಪ್ಲೀಟ್ ಆಗಬೇಕು, ನಿಮಗೆ ಗೊತ್ತು ಕೋವಿಡ್ ಆದ್ದರಿಂದ ಸ್ವಲ್ಪ ಈ ಕೆಲಸಗಳು ಗೇಟ್ ಬದಲಾವಣೆ ಕೆಲಸ ಸ್ವಲ್ಪ ಇಂಜರಿ ಹಿಂದೆ ಉಳಿತು, ಮತ್ತು ಆಕ್ಸಿಜನ್ನು ನಮಗೆ ಇನ್ ಟೈಮ್ನಲ್ಲಿ ಸಿಕ್ಕಲಿಲ್ಲ. ಆದ್ದರಿಂದ ನಮಗೇನು ತೊಂದರೆ, ನಮ್ಮ ಡ್ಯಾಮ್ಗೆ ಯಾವುದೇ ತೊಂದರೆ ಇಲ್ಲ, ಎಲ್ಲೂ ಬಿರುಕು ಬಿಟ್ಟಿಲ್ಲ. ಜನ ಮಂಡ್ಯ ಜನಗಳು ಆತಂಕ ಪಡೋ ಅವಶ್ಯಕತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.